ಮೂಡಾ ಕೇಸ್ ಬಗ್ಗೆ ತನಿಖಾ ಅಖಾಡ ಕೇಳಿದ ಲೋಕಾಯುಕ್ತ ಮೈಸೂರು ತಾಲೂಕಿನ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಈ ಒಂದು ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇರೋದು ದೂರುದಾರ ಸ್ನೇಹಮಯಿ ಕೃಷ್ಣರನ್ನು ಕರೆದುಕೊಂಡು ಹೋಗಿದ್ದಾರೆ ಎಸ್ಪಿ ನಾಲ್ಕು ತಂಡ ರಚನೆ ಮಾಡಿ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ ಲೋಕಾಯುಕ್ತ ಮೈಸೂರು ತಾಲೂಕಿನ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರ ಸಾಮಾನ್ಯವಾಗಿ ಯಾವುದೇ ಕೇಸಸ್ನಲ್ಲಿ ಯಾವುದೇ ಪ್ರಕರಣಗಳು ದಾಖಲಾದಂಥ ಸಂದರ್ಭದಲ್ಲಿ ಮೊದಲು ಮಾಡುವುದು ಸ್ಥಳ ಮಹಜರ್ ಸೊ ಇಲ್ಲೂ ಕೂಡ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ನಾಲ್ಕು ತಂಡ ರಚನೆ ಮಾಡಿಕೊಂಡಿದ್ದಾರೆ ನಾಲ್ಕು ತಂಡಗಳ ರಚನೆಯ ಆಧಾರದ ಮೇಲೆ ಒಂದು ತಂಡದಿಂದ ಸ್ಥಳ ಮಹಜರನ್ನು ಮಾಡಲಾಗ್ತಾ ಇದೆ ಯಾವ ಜಾಗ ಎಲ್ಲಿ ಇಲ್ಲಿ ಮಿಸ್ಟೇಕ್ಸ್ ಆಗಿದೆ ಯಾವ ಯಾವ ಸೈಟು ಇದೆಲ್ಲದ್ರ ಬಗ್ಗೆ ಕೂಡ ಗೊತ್ತಾಗಬೇಕಲ್ಲ ದೂರುದಾರ ಯಾರಿದ್ರು ಸ್ನೇಹಮಯಿ ಅವರನ್ನು ಕರ್ಕೊಂಡು ಹೋಗಿಯೇ ಸ್ಥಳ ಮಹಜರನ್ನ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇದು ಮೈಸೂರಿನ ಕೆಸರೆ ಮೂಡ ಹಗರಣದಲ್ಲಿ ಸುಮಾರು ಹದಿನಾಲ್ಕು ಸೈಟ್ಗಳನ್ನು ತನ್ನದಾಗಿಸ್ಕೊಂಡಿದ್ದಾರೆ ತಮ್ಮ ಹೆಸರಿ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪ ಸೊ ಈ ಸೈಟ್ಗಳು ಯಾವ್ಯಾವು ಏನು ಎತ್ತ ಇದೆಲ್ಲದ್ರ ಬಗ್ಗೆ ಈಗ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ ಲೋಕಾಯುಕ್ತ ಎಸ್ ಪಿ ಅವರ ನೇತೃತ್ವದಲ್ಲಿ ಒಂದು ಸ್ಥಳ ಮಹಜರು ನಡೀತಾ ಇರುವಂಥದ್ದು ದೂರುದಾರ ಸ್ನೇಹಮಯ ಕೃಷ್ಣ ಕೂಡ ಅಲ್ಲೇ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ತನಿಖೆಯ ಹಂತಗಳು ಮೊದಲ ಹಂತವಾಗಿ ಸ್ಥಳ ಮಹಜರು ಈಗ ಆಲ್ರೆಡಿ ಎ ಒನ್ ಎ ಟೂ ಎ ತ್ರೀ ಎ ಫೋರ್ ಯಾರಿದ್ದಾರೆ ಸಿದ್ದರಾಮಯ್ಯನವರು ಅವರ ಪತ್ನಿ ಅವರ ಬಾಮೈದ ಮತ್ತು ಈ ಭೂ ಮಾಲೀಕ ಸೊ ಇವರೆಲ್ಲರಿಗೂ ನೋಟಿಸನ್ನು ಕೂಡ ಕೊಡಲಾಗುತ್ತೆ ನೋಟಿಸ್ನ ನಂತರ ತನಿಖೆಯ ಪ್ರಕ್ರಿಯೆಗಳಿಗೆ ಏನಿರುತ್ತೆ ಆ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ಮೊದಲನೆಯದು ಸ್ಥಳ ಮಹಜರು ಸ್ಥಳ ಮಹಜರನ್ನು ಮಾಡ್ತಾ ಇರೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಸ್ನೇಹಮಯ ಕೃಷ್ಣ ಕೂಡ ಅಲ್ಲೇ ಇದ್ದಾನೆ ಸ್ನೇಹಮಯ ಕೃಷ್ಣ ಅವರಿಗೆ ಈ ತನಿಖೆ ಹೇಗೆ ನಡೆಯುತ್ತೋ ಹೇಗೆ ನಡೆಯಲ್ವೋ ಪಾರದರ್ಶಕವಾಗಿ ನಡೆಯುತ್ತೋ ನಡೆಯಲ್ವೋ ಅನ್ನೋದೊಂದು ಅನುಮಾನ ಇತ್ತು ಎಸ್ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಸ್ನೇಹಮಯಿ ಕೃಷ್ಣ ಅವರನ್ನೇ ನಮ್ಮ ಪ್ರತಿನಿಧಿ ಪುನೀತ್ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಸಿದ್ದರಾಮಯ್ಯ ಅವರ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಇದೀಗ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ ಈಗ ಮತ್ತೊಂದು ಮನವಿಯನ್ನು ಮಾಡುವ ಮುಖಾಂತರ ತನಿಖೆಯನ್ನ ಚುರುಕುಗೊಳಿಸಬೇಕು ಅಂತ ಹೇಳಿ ಈಗ ಲೋಕಾಯುಕ್ತ ಕಚೇರಿಗೆ ಸ್ನೇಹಮಯಿ ಕೃಷ್ಣ ಅವರು ಬಂದಿರತಕ್ಕಂಥದ್ದು ಈಗ ನನ್ನೊಟ್ಟಿಗೆ ನಾನು ಇದರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈಗಾಗಲೇ ತನಿಖೆ ಆರಂಭವಾಗಿದೆ ಎಫ್ಐಆರ್ ಕೂಡ ದಾಖಲಾಗಿ ಅಧಿಕಾರಿಗಳ ತಂಡ ಕೂಡ ಚುರುಕುಗೊಂಡಿದೆ ಈ ಸಂದರ್ಭದಲ್ಲಿ ಮತ್ತೆ ನೀವು ಇಲ್ಲಿಗೆ ಭೇಟಿ ಕೊಡ್ತಾ ಇದ್ರಿ ಏನ್ ಮನವಿ ಮಾಡಿ ಕೂಡ ಯಾವುದೇ ಪ್ರಕರಣ ದಾಖಲ ನಂತರ ಆ ಪ್ರಕರಣದ ಯಾವ ರೀತಿ ತನಿಖೆ ಮಾಡಬೇಕು ಯಾವ ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕು ಸೊ ಯಾರನ್ನ ಆರೋಪಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮನವಿ ಪತ್ರ ಕೊಡೋದು ನನ್ನದು ಅಭ್ಯಾಸ ಆಗಿದೆ ಸೊ ಅದೇ ಪ್ರಕಾರ ನಾನು ಈ ಪ್ರಕರಣದಲ್ಲೂ ಕೂಡ ಯಾವ ರೀತಿಯಲ್ಲಿ ಪ್ರಕರಣ ತನಿಖೆ ನಡೆಸಬೇಕು ಮತ್ತು ಯಾರನ್ನ ಆರೋಪಿ ಮಾಡಬೇಕು ಯಾವ ದಾಖಲೆನ ಪೂರಕವಾಗಿ ಸಂಗ್ರಹ ತಳಮಾಜರ್ ಮಾಡಬೇಕು ಅಂತೇಳಿ ಇಲ್ಲಿ ಬಂದಿದ್ದೀವಿ ನೀವು ಸ್ಥಳಮಾಜ ಮಾಡ್ತಾ ಇದೀವಿ ಏನು ಸರ್ ನಂಬರ್ ನಾನ್ನೂರ ಅರವತ್ತೆರಡರಲ್ಲಿ ಮೂವತ್ತು ಕುಂಟೆ ಮತ್ತು ಸಾವಿರದ ಸರ ನಂಬರ್ ನಾನೂರ ನಾಲ್ಕು ಅರವತ್ತ್ನಾಲ್ಕರ ಮೂರು ಎಕರೆ ಹದಿನಾರು ಕುಂಟೆ ಸೊ ಯಾವುದು ಅದರಲ್ಲಿ ಏನು ನಿವೇಶನಗಳಾಗಿದೆಯಾ ಅಥವಾ ಅಲ್ಲಿ ಏನು ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಜ ಮಾಡೋದಕ್ಕೆ ಇಲ್ಲಿ ತಡ್ಕೊಂಡು ಬಂದಿದ್ದಾರೆ ಸೊ ತ ಸರ್ವೇ ಇಲಾಖೆ ಅಧಿಕಾರಿಗಳು ಮತ್ತು ಮೂಢಾಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಸೊ ಎಲ್ಲರೂ ಸಮ್ಮುಖದಲ್ಲಿ ಇಲ್ಲಿ ಮಾರಾಜ ನಡೀತಾ ಇದೆ ಪರ್ಚೇಸ್ ಮಾಡಿದ್ರೆ ಸರಿಲ್ಲ ಅಂಥೇಳಿ ಮೂಲನೇ ಅದು ಅದನ್ನ ಇಟ್ಕೊಂಡೇ ಇವರು ಐವತ್ತೈದು ಹನುಪದಲ್ಲಿ ನಿವೇಶನ ಪಡೆದ್ರನ್ನದು ಸೊ ಇದು ಮೂಲ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದಂಥ ಆಸ್ತಿ ಆ ನಗರಾಭಿವೃದ್ಧಿ ಪದಕ್ಕೆ ಸೇರಿದಂಥ ಆಸ್ತಿನ ಆ ದೇವರಾಜವ್ನಿಗೆ ಸೇರಿದ ಆಸ್ತಿ ಅಂತೇಳಿ ಅವರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಅದನ್ನೇ ಒಂದು ಆಧಾರ ಮುಂದುವರಿಸಿಕೊಂಡು ಅವರ ಸಿದ್ದರಾಮಯ್ಯ ಬಾಂಬದ ಸ್ವಾಮಿ ಹೆಸರಿಗೆ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ತದನಂತರಲ್ಲೇ ಅಣಿತಿ ಶ್ರೀಮತಿ ಪಾರ್ವತಿ ಹೆಸರಿಗೆ ಸುಳ್ಳು ದಾನಪತ್ರವನ್ನು ನೋಂದಣಿ ಮಾಡಿಕೊಂಡು ಆ ಎಲ್ಲ ದಾಖಲಾತಿ ಇಟ್ಕೊಂಡು ಇದು ಜಾಗ ನಮ್ಮ ಸ ಜಮೀನು ನಮ್ಮದು ಹಾಗಾಗಿ ನಮಗೆ ಪರಿಹಾರ ಕೊಡಿ ಅಂತೇಳಿ ಅವರು ಮನವಿ ಸೊ ಇಲ್ಲಿ ನಾವು ಬಂದು ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಅದೇ ಜಾಗದಲ್ಲಿ ಪಾರ್ಕ್ ಎಲ್ಲ ಮಾಡಿದ್ದಾರೆ ಆ ಪಾರ್ಕ್ನಂಥ ಸ್ಥಳಗಳಿದ್ದಾಗ ಇದ್ದಾಗ ಆ ಕೃಷಿ ಭೂಮಿ ಅಂತೇಳಿ ಹೆಂಗೆ ಅವರು ಅಧಿಕಾರಿಗಳು ಖಾತೆಯನ್ನು ಮಾಡಿದ್ರು ಇವರು ಹೇಗೆ ಅದನ್ನು ಖರೀದಿ ಮಾಡಿದ್ರು ಇವೆಲ್ಲ ಕೂಡ ಅಲ್ಲಿ ಗೊತ್ತಾಗುತ್ತೆ ನಮ್ಮ ಆರೋಪ ಸಾಬೀತಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ನಿವೇಶನ ವಾಪಸ್ ಕೊಡಿದ್ದಾರೆ ಏನು ಇವತ್ತಿನ ಅವರು ನಮ್ಮ ಆರೋಪಗಳನ್ನು ಸುಳ್ಳು ಅಂತ ಹೇಳ್ತಿದ್ರು ಆ ನಿಜ ಅಂತೇಳಿ ಅವರೇ ಒಪ್ಕೊಂಡು ಆ ನಿವೇಶನ ವಾಪಸ್ ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ ಏನು ಸರ್ ತನಿಖೆ ಮುಂದುವರಿಯುತ್ತೆ ಕಾನೂನಾತ್ಮಕವಾಗಿ ಏನು ಕಾರ್ಯಕ್ರಮಗಳು ಅಂದರೆ ತನಿಖೆ ಅಂತೇಳಿ ನಡೀಬೇಕು ಎಲ್ಲ ತನಿಖೆ ನಡೀತೆ ಆ ಕೊನೆಯಲ್ಲಿ ಇವರು ಅಂತಿಮ ಸಲ್ಲಿಸಿದ ನಂತರ ನ್ಯಾಯಾಲಯದ ವಿಚಾರಣೆ ನಡೆದು ಶಿಕ್ಷೆ ಕೊಡಿಸುವಂಥ ಪ್ರಕ್ರಿಯೆ ನಡೆಯುತ್ತೆ ಹೌದು ಸರ್ ಈಗ ನಮ್ಮ ಕಾನೂನಾತ್ಮಕ ಹೊರಡದೆ ಅದು ಸ್ಪಷ್ಟವಾಗಿರೋದರಿಂದ ಮತ್ತು ಹಂತ ಹಂತವಾಗಿ ನಾವು ಜಾಯಿ ಸಾಧಿಸೋದ್ರಿಂದ ಇದರಲ್ಲಿ ನ್ಯಾಯ ಅಂದರೆ ನಮ್ಮ ಉದ್ದೇಶ ಏನಿದೆ ಅದು ಇಡೋದು ಖಂಡಿತ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ ನಾನು ಆರೋಪ ಮಾಡಿರೋ ಪ್ರಕಾರ ನಾನೂರ ಅರವತ್ತೆರಡು ಸಾವಿರ ನಾಲ್ಕು ಎಕರೆ ಮೂವತ್ತು ಉಳ್ಕೊಂಡೆ ಈಗ ನೀವೇ ನೋಡ್ಬೋದು ಇಲ್ಲಿ ಪಾರ್ಕ್ ಇದೆ ಮತ್ತು ನಕ್ಷ ಇದು ಒಂದು ರಚನೆ ಮಾಡಿದರೆ ಆಗಿದ್ದು ಕೂಡ ಹೇಗೆ ಕೃಷಿ ಭೂಮಿ ಅಂತ ಹೇಳೋರು ಸೊ ಅದೆಲ್ಲ ಸಾಬೀತಾಗಿರೋದ್ರಿಂದ ಅವ್ರಿಗೆ ಅದನ್ನ ವಾಪಸ್ ಕೊಡೋಕೆ ಮಾಡಿದ್ರು ತಮ್ಮ ನಿಮ್ಮ ಒಪ್ಪನ್ ತಪ್ಪನ್ನು ಒಪ್ಪಿಕೊಂಡು ನಿವೇಶನ ವಾಪಸ್ ಮಾಡಿದ್ರ ರಾಜೀನಾಮೆ ಕೊಟ್ಟು ಆ ಸ್ಥಾನಕ್ಕೆ ಇರ್ತಕ್ಕಂಥ ಗೌರವನ